ಸಾಯಿ ಯಾರಿಗೆ ಗೊತ್ತಿಲ್ಲ ಹೇಳಿ. ಈಗಂತೂ ಹರ್ಷ ಸಾಯಿ ಭಾರಿ ಚರ್ಚೆಯಲ್ಲಿ ಇದ್ದಾರೆ. ಸಾಮಾಜಿಕ ಜಾಲತಾಣಗಳ ಮೂಲಕ ಜನಪ್ರಿಯವಾಗಿರುವಂತಹ ಯೂಟ್ಯೂಬರ್ ಹರ್ಷ ಸಾಯಿ ಈಗ ಲೈಂಗಿಕ ಕಿರುಕುಳದ ಆರೋಪವನ್ನ ಎದುರಿಸ್ತಾ ಇದ್ದಾನೆ. ಇತ್ತೀಚೆಗಷ್ಟೇ ಆರೋಪಿ ಹರ್ಷ ಸಾಯಿ ಮತ್ತು ಸಂತ್ರಸ್ತೆಯ ನಡುವಿನ ಸಂಭಾಷಣೆಯ ಮತ್ತೊಂದು ಆಡಿಯೋ ಲೀಕ್ ಆಗಿದೆ. ಇದು ಈಗ ಸಾಮಾಜಿಕ ಜಾಲತಾಣದಲ್ಲಿ ಫುಲ್ ಆಗಿ ವೈರಲ್ ಆಗ್ತಾ ಇದೆ, ಸಾಕಷ್ಟು ಸಂಚಲನವನ್ನ ಮೂಡಿಸ್ತಾ ಇದೆ. ಹಾಗೆಯೇ ಈ ಆಡಿಯೋದಲ್ಲಿ ಏನಿದೆ ಅಂತ ಹೇಳ್ತೀವಿ ನೋಡಿ. ಯೂಟ್ಯೂಬರ್ ಹರ್ಷ ಸಾಯಿಯ ಕರ್ಮ ಕಾಂಡ ಒಂದೆರಡಲ್ಲ. ಆತ ಧಾರಾವಾಹಿಯಲ್ಲಿ ನಟನೆ ಮಾಡ್ತಿರುವಾಗ್ಲಿಂದಲೂ ಕೂಡ ಒಂದಲ್ಲ ಒಂದು ಕಿರಿಕನ ಮಾಡ್ತಲೇ ಬಂದಿದ್ದಾನೆ. ಈಗ ಮೇಘಾ ಸಿನಿಮಾದ ಮೂಲಕ ಟಾಲಿವುಡ್ಗೆ ಎಂಟ್ರಿ ಕೊಡಲು ಬಯಸಿದ್ದ. ಆದ್ರೆ ಆ ಸಿನಿಮಾದ ನಿರ್ಮಾಪಕಿಯೇ ಈಗ ದೂರನ್ನ ದಾಖಲೆ ಮಾಡಿದ್ದಾಳೆ. ಹರ್ಷ ಸಾಯಿ ತನ್ನನ್ನ ಪ್ರೀತಿಸಿ ಮದುವೆಯ ಹೆಸರಿನಲ್ಲಿ ಹಲವಾರು ಬಾರಿ ಅತ್ಯಾಚಾರವನ್ನ ಎಸಗಿ ಮಾದಕ ದ್ರವ್ಯ ಸೇವಿಸಿ ನಗ್ನ ಚಿತ್ರವನ್ನ ತೆಗೆದಿದ್ದಾನೆ ಅಂತ ಹೇಳಿ ಯುವತಿ ದೂರಿನಲ್ಲಿ ದಾಖಲೆ ಮಾಡಿದ್ದಾಳೆ. 2 ಕೋಟಿಯನ್ನ ಪಡೆದು ವಂಚನೆ ಮಾಡಿದ್ದಾನೆ ಅಂತ ಹೇಳಿ ಯುವತಿ ಹರ್ಷ ಸಾಯಿಯ ವಿರುದ್ಧ ನರಸಂಗಿ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲೆ ಮಾಡಿದ್ದು ಎಲ್ರಿಗೂ ಕೂಡ ಗೊತ್ತೇ ಇದೆ. ಅದಲ್ಲದೆ ಹರ್ಷ ಸಾಯಿ ತಂದೆಯ ವಿರುದ್ಧವೂ ಕೂಡ ಈ ಒಂದು ಯುವತಿ ದೂರನ್ನ ದಾಖಲೆ ಮಾಡಿದ್ದಾಳೆ. ಆರೋಪಿಗಳ ದೂರಿನ ಮೇರೆಗೆ ಪೊಲೀಸರು ಪ್ರಕರಣವನ್ನ ದಾಖಲೆ ಮಾಡಿಕೊಂಡಿದ್ದಾರೆ. ಹರ್ಷ ಸಾಯಿ ವಿರುದ್ಧ ಕಲಂ 376 ಮತ್ತು 354 ಅಡಿಯಲ್ಲಿ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಅತ್ಯಾಚಾರ ಪ್ರಕರಣ ದಾಖಲೆ ಆಗಿದ್ದರಿಂದ ತಲೆಮರೆಸಿಕೊಂಡಿದ್ದಾನೆ ಈ ಒಬ್ಬ ಹರ್ಷ ಸಾಯಿ. ತನಗಾಗಿ ಪೊಲೀಸರು ತೀವ್ರ ಶೋಧವನ್ನ ನಡೆಸಿದ್ದಾರೆ ಅಂತ ಆತನಿಗೆ ಗೊತ್ತಾಗಿದೆ. ಹಾಗಾಗಿ ಪೊಲೀಸರು ಶೋಧ ಕಾರ್ಯವನ್ನ ಮುಂದುವರಿಸಿದ್ದಾರೆ. ಇದಾದ ಬಳಿಕ ಸಾಮಾಜಿಕ ಜಾಲತಾಣದಲ್ಲಿ ಪ್ರತಿಕ್ರಿಯೆ ನೀಡಿರುವಂತಹ ಹರ್ಷ ಸಾಯಿ ಇವೆಲ್ಲ ಸುಳ್ಳು ಆರೋಪಗಳು ಅಂತ ಹೇಳ್ಕೊಂಡಿದ್ದಾನೆ. ಇದರ ನಡುವೆ ಹರ್ಷ ಸಂತ್ರಸ್ತೆಯೊಂದಿಗೆ ಮಾತನಾಡಿದಂತಹ ದೂರವಾಣಿ ಕರೆಯ ರೆಕಾರ್ಡ್ ಈಗ ಫುಲ್ ವೈರಲ್ ಆಗ್ತಾ ಇದೆ. ಅದು ಹಲವಾರು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಈಗ ಆಡಿಯೋದಲ್ಲಿ ಏನಿದೆ ಅಂತ ನೋಡೋದಾದ್ರೆ, ಬೆಟ್ಟಿಂಗ್ ಆಪ್ಗಳ ಪ್ರಚಾರಕ್ಕೆ ಸಂಬಂಧಪಟ್ಟಂತೆ ಸಂತ್ರಸ್ತೆ ಹಾಗೂ ಹರ್ಷ ಸಾಯಿ ನಡುವೆ ವಿವಾದ ಉಂಟಾಗಿದೆ. ಬೆಟ್ಟಿಂಗ್ ಆಪ್ಗಳ ಪ್ರಚಾರ ಮಾಡಿದ್ರೆ ಅದರ ಪರಿಣಾಮ ಮೇಘ ಎನ್ನುವಂತಹ ಚಿತ್ರದ ಮೇಲೂ ಕೂಡ ಈ ಒಂದು ಪರಿಣಾಮ ಬೀರುತ್ತೆ ಅಂತ ಹೇಳಿ ಸಂತ್ರಸ್ತೆ ಮಹಿಳೆ ಹೇಳಿದ್ದಾಳೆ. ಯಾಕಾಗಿ ಹೇಳಿದ್ಲು ಅಂತಂದ್ರೆ, ಮೇಘ ಎನ್ನುವಂತಹ ಸಿನಿಮಾದ ನಿರ್ಮಾಪಕಿ ಈ ಒಬ್ಳು ಸಂತ್ರಸ್ತೆ ಆಗಿರೋ ಕಾರಣದಿಂದಾಗಿ. ಬೆಟ್ಟಿಂಗ್ ಆಪ್ಗಳ ಪ್ರಚಾರದಿಂದ ತನಗೆ ಕೋಟಿಗಟ್ಟಲೆ ಹಣ ಬರುತ್ತೆ, ಅದ್ರ ಬಗ್ಗೆ ಮಾತನಾಡಬೇಡ ಅಂತ ಹೇಳಿ ಹರ್ಷ ಸಾಯಿ ಆ ಒಂದು ಸಂತ್ರಸ್ತೆಗೆ ಹೇಳಿದ್ನಂತೆ. ಈ ಆಡಿಯೋದಲ್ಲಿ ಆರೋಪಿ ಹರ್ಷ ಸಾಯಿ ಲೋಟಸ್ 360 ಎನ್ನುವಂತಹ ಬೆಟ್ಟಿಂಗ್ ಆಪ್ ಬಗ್ಗೆ ಮಾತನಾಡಿದ್ದಾನೆ. ಇತ್ತೀಚೆಗಷ್ಟೇ ಈ ಆಪ್ ಅನ್ನ ಕೂಡ ಕೇಂದ್ರ ಸರ್ಕಾರ ನಿಷೇಧ ಮಾಡಿತ್ತು. ಈ ನಿಷೇಧಿತ ಬೆಟ್ಟಿಂಗ್ ಆಪ್ನ ಲಿಂಕ್ ಅನ್ನ ತಮ್ಮ ಸಿನಿಮಾ ಅಥವಾ ವಿಡಿಯೋಗಳಲ್ಲಿ ಹಾಕಿದ್ರೆ 10 ಕೋಟಿ ನೀಡುವುದಾಗಿ ಹರ್ಷ ಸಾಯಿ ಹೇಳಿದ್ದಾರೆ. ಈ ಬೆಟ್ಟಿಂಗ್ ಆಪ್ಗಳನ್ನ ಪ್ರಚಾರ ಮಾಡಿದ್ರೆ ಎಷ್ಟು ಕೋಟಿ ಬೇಕಾದ್ರೂ ಕೊಡ್ತೀನಿ ಅಂತ ಹೇಳಿ ಹರ್ಷ ಸಾಯಿ ಹೇಳಿದ್ದಾನೆ. ಆ ವಿಡಿಯೋದಲ್ಲಿ ಈ ಎಲ್ಲಾ ವಿಚಾರಗಳು ಕೂಡ ಕಂಡುಬಂದಿದೆ. ಆ ವಿಡಿಯೋ ಕಾಲ್ಗಳನ್ನ ನೋಡಿದ್ರೆ ಅಕ್ರಮ ಬೆಟ್ಟಿಂಗ್ ಆಪ್ಗಳ ಪ್ರಚಾರಕ್ಕೆ ಹರ್ಷ ಸಾಯಿ ಬೆಂಬಲವನ್ನ ನೀಡ್ತಾ ಇದ್ದಾನೆ. ಈ ಹಿಂದೆ ಹರ್ಷ ಸಾಯಿ ವಿರುದ್ಧ ಇಂತಹ ಆರೋಪಗಳು ಕೂಡ ಬಂದಾಗ ನಾನೇನು ತಪ್ಪು ಮಾಡಿಲ್ಲ, ನನ್ಗೇನು ಗೊತ್ತಿಲ್ಲ ಅಂತ ಹೇಳಿ ಸಮರ್ಥಿಸಿಕೊಳ್ತಾ ಇದ್ದ. ಆದರೆ ಹರ್ಷ ಸಾಯಿಯ ಅಸಲಿ ಸತ್ಯ ಈಗ ಹೊರಗೆ ಬಿದ್ದಿದೆ.